ದಯವಿಟ್ಟು ಯಾರು ಹೋಗಬೇಡಿ ಇಲ್ಲಿ ಸ್ಟೇಜ್ ಇಂದ ಇಲ್ಲಿ ವೆಹಿಕಲ್ ಇಲ್ಲಿರೋ ಲೀಡರ್ಗಳು ಯಾರು ಹೋಗಬಾರದು ಎಲ್ಲ ಗನ್ಮ್ಯಾನ್ಗಳು ಕೂರಿಸಿ ಕೂರಿಸಿ ಆಮೇಲೆ ಈ ಕಡೆ ಬನ್ನಿ ಆಯ್ತು ನಾನೇ ನಾನೊಬ್ಬನೇ ಹೋಗ್ತೀನಿ ಬಿಡಿ ನಾನೇ ಅವ್ರ ಜೊತೆ ಹೋಗ್ತೀನಿ ದಯಮಾಡಿ ಎಲ್ಲರೂ ಕೂತ್ಕೋಬೇಕಾಗಿ ಇದು ಪ್ರಾರ್ಥನೆ ಇದೆ ದೊಡ್ಡವರು ಟ್ರ್ಯಾಲಿ ಇರ್ತಕ್ಕಂಥ ಚೇರ್ ಕುರ್ಚಿಯಲ್ಲಿ ಬರ್ತಿದ್ದಾರೆ ಕುಮಾರಣ್ಣ ಅವರು ಅವರೊಟ್ಟಿಗೆ ಮೊಮ್ಮಗಳಾಗಿ ಪ್ರೀತಿ ಮೊಮ್ಮಗಳಾಗಿರ್ತಕ್ಕಂತಹ ಪ್ರಜ್ವಲ್ ಅವರು ನಿಖಿಲ್ ಅವರವರು ಮತ್ತು ಸೂರಜ್ ರೇವಣ್ಣರು ಕೂಡ ಒಟ್ಟಿಗೆ ಬರ್ತಿದ್ದಾರೆ ಬಹುಶಃ ಇದು ಬಹಳ ಭಾವುಕದ ಕ್ಷಣ ಅಂತ ನಾನು ಕೂಡ ಭಾವಿಸ್ತೇನೆ ಅವರ ಮಾತುಗಳನ್ನ ಕೇಳಿದಾಗ ಹೃದಯ ತುಂಬಿ ಬಂತು ಈ ವಯಸ್ಸಲ್ಲೂ ಕೂಡ ಅವರಿಗೆ ಎಷ್ಟು ಜನರ ಬಗ್ಗೆ ಕಾಳಜಿ ಇದೆ ಅದಕ್ಕೆ ದೇವೇಗೌಡ ಅಪ್ಪಾಜಿಯವರನ್ನ ಅಜಾತ ಶತ್ರು ಅಂತ ಹೇಳೋದು ಪಕ್ಷಾತೀತವಾಗಿ ಎಲ್ಲರೂ ಗೌರವಿಸುವಂತ ಹೆಮ್ಮೆಯ ಕನ್ನಡ ನಾಡಿನ ನಲ್ಮೆಯ ರಾಜಕಾರಣಿ ದೇವೇಗೌಡ ಅಪ್ಪಾಜಿಯವರು ನಿಮ್ಮ ಬಳಿಗೆ ಬರಲಿದ್ದಾರೆ ಹತ್ತಿರದಿಂದ ನಿಮ್ಮನ್ನ ನೋಡ್ಲಿಕ್ಕಾಗಿ ದಯವಿಟ್ಟು ಟ್ರಾಲಿ ಹತ್ರ ಯಾರು ಕೂಡ ಹೋಗಬಾರದು ಅವರನ್ನ ಬಿಟ್ಟು ನಿಖಿಲ್ ಅವರು ಪ್ರಜ್ವಲ್ ಅವರು ಸೂರಜ್ ಅವರು ಹೊರತುಪಡಿಸಿ ಕುಮಾರಣ್ಣ ಕೂಡ ಇರ್ತಾರೆ ಅಂತ ನಾನು ಭಾವಿಸ್ತೇನೆ ರೇವಣ್ಣ ಅವರು ಕೂಡ ಇದ್ದಾರೆ ಅಲ್ಲವೇ ನಮ್ಮ ಜಾತ್ಯಾತೀತ ಜನತಾದಳ ಜೆಡಿಎಸ್ ಅಖಂಡ ಭಾರತದ ನಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮೆಲ್ಲರ ಬೆಳವಣಿಗೆಗೆ ಆಶೀರ್ವಾದ ಮಾಡಿರುವಂತ ಎಚ್ ಡಿ ದೇವೇಗೌಡರಿಗೆ ಜೆಡಿಎಸ್ ಪಕ್ಷಕ್ಕೆ ಎಚ್ ಡಿ ಕುಮಾರಣ್ಣ ಅವರಿಗೆ ದೇವೇಗೌಡರಿಗೆ ಪಂಜಾಬ್ನ ಒಂದು ಭತ್ತದ ತಳಿಗೆ ದೇವೇಗೌಡರ ಹೆಸರನ್ನ ಇಡ್ತಾರೆ ಕಾರಣ ಅವರು ಪ್ರಧಾನಿಗಳಾಗಿದ್ದಂತ ಸಂದರ್ಭದಲ್ಲಿ ಮಾಡಿರುವಂತ ರೈತ ಪರವಾದಂತ ಕೆಲಸಗಳಿಗೆ ಪಂಜಾಬ್ ರಾಜ್ಯದವರು ಸಲಾಂ ಹೇಳ್ತಾರೆ ಅಂದ್ರೆ ಕನ್ನಡಿಗರು ಹೆಮ್ಮೆ ಪಡುವಂತ ಸಂಗತಿ ಅಲ್ವೇ ಸ್ನೇಹಿತರೆ ಬಂಧುಗಳೇ ಜೋರಾದ ಚಪ್ಪಾಳೆ ಶಿಳ್ಳೆ ನಿಮಗೆ ಹೇಗ್ ಬರುತ್ತೋ ಹಾಗೆ ಎರಡು ಕೈ ಮೇಲೆ ಮಾಡಿ ಚಪ್ಪಾಳೆ ಹೊಡೆಯೋ ಮುಖೇನ ನಮ್ಮ ನಾಡಿನ ಹೆಮ್ಮೆಯ ರಾಜಕೀಯ ಧುರೀಣ ರಾಜಕೀಯ ಭೀಷ್ಮ ದೇವೇಗೌಡ ಅಪ್ಪಾಜಿಗೆ ಪದಗಳು ಬಹುಶಃ ಸಾಲೋದಿಲ್ಲ ಅಂತ ನಾನು ಕೂಡ ಭಾವಿಸ್ತೇನೆ ದಯವಿಟ್ಟು ಎಲ್ಲರೂ ನಿಮ್ಮ ಮೊಬೈಲ್ ಟಾರ್ಚ್ ಅನ್ನು ಆನ್ ಮಾಡೋ ಮುಖೇನ ದೇವೇಗೌಡ ಅಪ್ಪಾಜಿ ಅವರಿಗೆ ಒಂದು ಟ್ರಿಬ್ಯೂಟ್ ಅನ್ನು ಕೊಡಬಹುದಾ ನಿಮ್ಮ ಮೊಬೈಲ್ ನ ಟಾರ್ಚ್ ಅನ್ನು ಆನ್ ಮಾಡೋ ಮುಖೇನ ನಾವು ನಿಮ್ಮೊಂದಿಗಿದ್ದೇವೆ ನಿಮ್ಮ ಕನಸು ಸಾಕಾರಗೊಳಿಸೇವೆ ಅಂತ ಹೇಳೋಣ ಕನ್ನಡ ಮಣ್ಣಿನ ಮಹನೀಯ ಕರ್ನಾಟಕದ ಬಡವರ ರೈತರ ಧಮನಿತರ ಬಾಳನ್ನ ಬೆಳಗಿಸ್ಲಿಕ್ಕೆ ಬಂದಿರುವಂತಹ ರಾಜಕೀಯ ಭೀಷ್ಮನಿಗೆ ನಮೋ ನಮಃ ತಾಯಿ ಚಾಮುಂಡೇಶ್ವರಿಯಲ್ಲಿ ತ್ರಿಪುರ ಸುಂದರಿಯಲ್ಲಿ ಒಂದೇ ಪ್ರಾರ್ಥನೆ ಶತಾಯುಷಿಗಳಾಗಬೇಕು ನಮ್ಮ ದೇವೇಗೌಡ ಅಪ್ಪಾಜಿಯವರು ಅವರ ಮಾರ್ಗದರ್ಶನ ಸದಾ ನಮ್ಮೆಲ್ಲರಿಗೂ ಬೇಕೇ ಬೇಕು ಎಂದೆನ್ನುತ್ತಾ ನಿಮ್ಮ ಮೊಬೈಲಿನ ಟಾರ್ಚ್ ಅನ್ನು ಆನ್ ಮಾಡೋ ಮುಖೇನ ಒಂದು ಟ್ರಿಬ್ಯೂಟ್ ಅನ್ನ ಕೊಡೋಣ ಒಂದು ಸಲಾಂ ಹೇಳೋಣ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಮಣ್ಣಿನ ಮಗ ದೇವೇಗೌಡ ಅಪ್ಪಾಜಿಯವರಿಗೆ ಶರಣು ಶರಣೆನ್ನೋಣ ಈ ವಯಸ್ಸಿನಲ್ಲೂ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅದನ್ನ ಕಡೆಗಣಿಸಿ ನಿರಂತರವಾಗಿ ಸದಾ ಕನ್ನಡಿಗರ ಅಭ್ಯುದಯದ ಚಿಂತನೆಯಲ್ಲಿ ಇರುವಂತ ಕನ್ನಡ ನಾಡಿನ ದೊಡ್ಡ ಆಸ್ತಿ ನಮ್ಮ ದೇವೇಗೌಡರು ದೇವೇಗೌಡ ಅಪ್ಪಾಜಿಗೆ ತಾಯಿಯ ಸಾಲದು ಧ್ವನಿ ಕೇಳಿಸ್ತಿಲ್ಲ ದೇವೇಗೌಡ ಅಪ್ಪಾಜಿಗೆ ಮಣ್ಣಿನ ಮಗ ದೇವೇಗೌಡರಿಗೆ ಎಲ್ಲರೂ ಪುಳಕಿತರಾಗುವಂತಹ ಸಂದರ್ಭದಲ್ಲಿ ನಾವು ಕೂಡ ಇದ್ದೇವೆ ಅವರ ನುಡಿಗಳನ್ನ ಕೇಳಿದಾಗ ಅನಿಸುತ್ತೆ ಈಗಲೂ ಕೂಡ ಅವರು ಇಷ್ಟು ವರ್ಷಗಳಿಂದ ಸುದೀರ್ಘವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ
ಅದು ಅಧಿಕಾರದ ಹಂಬಲವಲ್ಲ ನಾನು ರೈತ ಪರವಾಗಿ ಏನಾದರೂ ಮಾಡಬೇಕು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಯ ಕನಸನ್ನ ಸಾಕಾರಗೊಳಿಸಕ್ಕೆ ಕುಮಾರಣ್ಣ ಸಜ್ಜಾಗಿ ನಿಂತಿದ್ದಾರೆ ಅವರೆಲ್ಲ ಕನಸುಗಳನ್ನ ನನಸಾಗೋದಕ್ಕೆ ನನ್ನ ಸಾಕ್ಸೋದಕ್ಕೆ ನೀವೆಲ್ಲರೂ ಅದಕ್ಕೆ ಫಲ ತುಂಬಿರೋ ಅಲ್ವಾ ಎರಡು ಕೈ ಮೇಲ್ ಮಾಡಿ ಹೌದು ಅಂತ ಚಪ್ಪಾಳೆ ಹೊಡೆಯೋ ಮುಖ್ಯನ ಹೇಳಿ ನಾವು ಜೆಡಿಎಸ್ ಜೊತೆಗಿದ್ದೇವೆ 2023ಕ್ಕೆ ಕುಮಾರಣ್ಣ ಅವರನ್ನ ಅಧಿಕಾರದ ಗದ್ದುಗೆಯಲ್ಲಿ ಕೂಡ್ಸೇ ಕೂಡಿಸ್ತೇವೆ ಅಂತ ರಾಜ್ಯ ರಾಜಕಾರಣದಲ್ಲಿ ಬಹುಶಃ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತಹ ಸುಕ್ಷಣವಿದು ಅಂತ ನಾನು ಭಾವಿಸ್ತೇನೆ ಸುಂದರ ಕ್ಷಣವಿದು ವೃದ್ಧಾಪ್ಯ ವೇತನ 5000 ರೂ ಮಾಡ್ತೇನೆ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಕುಮಾರಣ್ಣ ಸಂಪೂರ್ಣ ಅಧಿಕಾರವನ್ನ ಪಡೆದುಕೊಂಡ್ರೆ ಹಾಗೆ ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡ್ತೇನೆ ಪಂಚಾಯತಿಗೊಂದು ಹೈಟೆಕ್ ಆಸ್ಪತ್ರೆಯನ್ನ ಖಂಡಿತವಾಗ್ಲೂ ಕೊಡ್ತೇವೆ ಎಲ್ಕೆಜಿ ಇಂದ ಪಿಯುಸಿ ವರೆಗೆ ಪಂಚಾಯತಿಗೊಂದು ಹೈಟೆಕ್ ಶಾಲೆಯನ್ನ ಕೂಡ ನೀಡ್ತೇವೆ ಎಂದು ತಿಳಿಸಿದ್ದಾರೆ ನೀವೆಲ್ಲರೂ 2023 ನಿಮ್ಮ ನಿಮ್ಮ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವ ಮುಖೇನ ಮತ್ತೊಮ್ಮೆ ಕುಮಾರಣ್ಣ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ನೋಡೋಣ ಕರುನಾಡಿನ ಹೊಂಕಿರಣ ನಮ್ಮ ಕುಮಾರಣ್ಣ ಅವರನ್ನ ಮತ್ತೊಮ್ಮೆ ಜನಸಾಮಾನ್ಯರ ಮುಖ್ಯಮಂತ್ರಿಯನ್ನಾಗಿ ಮಾಡಿಸೋ ಮುಖೇನ ದೇವೇಗೌಡರ ಕನಸನ್ನ ನನಸಾಗಿಸೋಣ ಇಡೀ ಜೀವಕ್ಕೆ ಒಂದು ದೊಡ್ಡ ಸಲಾಂ ಎನ್ನೋಣ ಕನ್ನಡ ಮಣ್ಣಿನ ಮಹನೀಯ ನವೆಂಬರ್ 18 ನವೆಂಬರ್ 18 ಕುರುಡುಮಲೆ ಗಣಪನ ಆಶೀರ್ವಾದದೊಂದಿಗೆ ಪ್ರಾರಂಭಗೊಂಡಂತಹ ಪಂಚರತ್ನ ರಥಯಾತ್ರೆ ಬರೋಬ್ಬರಿ 90 ದಿನಗಳಲ್ಲಿ 88 ವಿಧಾನಸಭಾ ಕ್ಷೇತ್ರಗಳನ್ನ ಸಂಚರಿಸಿ 10,000 ಕಿಲೋಮೀಟರ್ ಯಾತ್ರೆಯನ್ನ ಪೂರೈಸಿ 5,500 ಗ್ರಾಮಗಳಲ್ಲಿ ಯಾತ್ರೆಯನ್ನ ಮುಂದುವರಿಸಿ 55 ಲಕ್ಷ ಜನ ನೇರವಾಗಿ ಭಾಗಿಯಾದಂತಹ ಒಂದು ಇತಿಹಾಸದ ರಥಯಾತ್ರೆ ಇದು ಅದು ಜಯದ ಯಾತ್ರೆಯಾಗಬೇಕು 779ಕ್ಕೂ ಹೆಚ್ಚು ಬಗೆಯ ಹಾರಗಳನ್ನ ಹಾಕೋ ಮುಖೇನ ಕುಮಾರಣ್ಣ ವಿಜಯ ಮಾಲೆ ನಿಮ್ಮದೇ ಆಗುತ್ತೆ ಅಂತ ಪ್ರತಿ ವಿಧಾನಸಭಾ ಕ್ಷೇತ್ರದ ಜನತೆ ನೀವು ಹಾರೈಸಿದ್ದೀರಾ ಅದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ದಾಖಲೆ ಆಗಿರೋದು ಒಂದು ಅದ್ಭುತ ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನವನ್ನೇ ಉಂಟು ಮಾಡಿ 3 ಕೋಟಿಗೂ ಮೀರಿ ಜನತೆಗೆ ನಮ್ಮ ಯೋಜನೆ ತಲುಪಿದೆ ಎನ್ನೋ ಹೆಮ್ಮೆ ನಮ್ಮದು ಕನ್ನಡ ಅಚ್ಚ ಕನ್ನಡಿಗರ ನೆಚ್ಚಿನ ಪಕ್ಷ ಪ್ರಾದೇಶಿಕ ಪಕ್ಷ ರೈತರ ಪಕ್ಷ ಬಡವರ ಪಕ್ಷ ಜೆಡಿಎಸ್ ಪಕ್ಷಕ್ಕೆ ಜೈ ಅಂತ ಎತ್ತಿರುವಂತ ಕೈ 2023ರ ಚುನಾವಣೆಯಲ್ಲೂ ಕೂಡ ಜೆಡಿಎಸ್ ಪರವಾಗಿರ್ಲಿ ಎಂದೆನ್ನುತ್ತ ದಯಮಾಡಿ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯಮಾನ್ಯರು ಕೂಡ ಕುಳಿತುಕೊಳ್ಬೇಕು